ಫೈನಲ್ ಸಿದ್ದು ಸಿದ್ದು ಸ್ಪರ್ಧಿಸೋ ಕ್ಷೇತ್ರ ಸಲೀಸಾಗಿ ಬಗೆಹರಿಸಿದ ಸ್ಪರ್ಧೆ ಫಿಕ್ಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ತುಂಬಾನೇ ಜೋರಾಗ್ತಾ ಇದೆ ಸಿದ್ದರಾಮಯ್ಯ ಎಲ್ಲಿಂದ ಸ್ಪರ್ಧಿಸ್ತಾರೆ ಇದು ಮಿಲಿಯನ್ ಡಾಲರ್ ಪ್ರಶ್ನೆ ರಾಜ್ಯ ರಾಜಕೀಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸೋ ಕ್ಷೇತ್ರ ಕನ್ಫರ್ಮ್ ಆಗಿದೆ ಯಾಕೆ ಎಲ್ಲಿಂದ ಅದಕ್ಕೆ ಕಾರಣ ಏನು ಎಲ್ಲವನ್ನು ನಾನು ನಿಮ್ಗೆ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಂತರ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರ ಚಾಮುಂಡೇಶ್ವರಿ ಸೋತ ಕ್ಷೇತ್ರ ನನ್ನ ಜನ ಸೋಲಿಸ್ಬಿಟ್ರು ಕಣೇ ಓದ್ಸಲ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ನಾನೇ ಕಲ್ಲಿ ನಿಂತ್ಕೋಬೇಕು ಈ ರೀತಿ ಮನೋಭಾವ ಅವರಲ್ಲಿ ಇರ್ಬೋದು ವರುಣ ಸೇಫ್ ಕ್ಷೇತ್ರ ನನ್ನ ಮಗನ ಕರಿಯರ್ ಏನು ಮಾಡಲಿ ಈಗ ಆಲ್ರೆಡಿ ಅವ್ನು ಎಮ್ ಎಲ್ ಎ ಇದ್ದಾನೆ ಯತೀಂದ್ರ ನಾನೇನಾದ್ರು ವರ್ಣದಲ್ಲಿ ನಿಂತ್ಕೊಬಿಟ್ಟೆ ಅಂದರೆ ಅವನೇನು ಮಾಡಲಿ ಚಾಮುಂಡೇಶ್ವರಿಗೆ ಕರ್ಕೊಂಡೋಗಿ ಅವನ ಬಾವಿಗೆ ತಳ್ಳ ಇಲ್ಲ ಈ ಸಲ ಸುಮ್ಮನೆ ಬಿಡು ಲೋಕಸಭೆಗೆ ನೋ ನೋಡ್ಕೊಳ್ಳೋಣ ಬೇಕಾರೆ ಮೈಸೂರಿಂದ ನಿಂತ್ಕೊಳ್ಳೋ ಅಂತೇಳಾ ಇಲ್ಲ ಅಲ್ಲಿಗೆ ಮಗನ ಕರಿಯರ್ ಕೂಡ ಗ್ಯಾಪ್ ಆಗಿಬಿಡುತ್ತೆ ಬಾದಾಮಿ ಇಲ್ಲ ಕಳೆದ ಸಲ ಗೆದ್ದಿದೆ ಬರೀ ಸಾವಿರದ ಆರುನೂರು ಚಿಲ್ಲರೆ ಓಟಿಂದ ಎಲ್ಲಿಗೆ ಹೋಗ್ತಾರೆ ಸಿದ್ದರಾಮಯ್ಯ ಎಸ್ ಸಿದ್ದರಾಮಯ್ಯ ಸ್ಪರ್ಧಿಸೋದು ಕೋಲಾರದಿಂದ ಇದ್ಯಾಕೆ ಕಷ್ಟ ಅಂತಿದ್ದೀರಾ ಇಲ್ಲ ಹೌದು ವೀಕ್ಷಕರೇ ಈಗಾಗಲೇ ಕೋಲಾರಕ್ಕೆ ವಿಸಿಟ್ ಕೊಟ್ಟುವಂತ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹೋದ್ರೆ ಬಣ ಬಡಿ ದಾಟ ಜೋರಾಗುತ್ತೆ ಕೆ ಎಚ್ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣಗಳ ನಡುವೆ ಸಾಕಷ್ಟು ತಿಕ್ಕಾಟ ಇದೆ ಸಿದ್ದರಾಮಯ್ಯ ಕೋಲಾರಕ್ಕೆ ಬರೋದನ್ನ ಕೆ ಎಚ್ ಮುನಿಯಪ್ಪ ಅವರು ವಿರೋಧಿಸ್ತಾ ಇದ್ದಾರೆ ಇದು ಬಹಿರಂಗ ಸತ್ಯ ಎಲ್ಲರಿಗೂ ಗೊತ್ತಿರುವಂಥದ್ದು ಓಪನ್ ಸೀಕ್ರೆಟ್ ಆದ್ರೆ ಇದೇ ಮುನಿಯಪ್ಪ ಅವರು ಸಿದ್ದರಾಮಯ್ಯ ನಿವಾಸಕ್ಕೆ ಬೆಂಗಳೂರಿಗೆ ಬಂದು ಯಾವುದೇ ಮನಸ್ತಾಪ ಇಲ್ಲ ನೀವು ಕೋಲಾರಕ್ಕೆ ಬನ್ನಿ ಅಲ್ಲಿಂದಲೇ ಸ್ಪರ್ಧಿಸಿ ನಮ್ಮ ನಡುವೆ ಯಾವುದೇ ಒಳ ಜಗಳ ಇಲ್ಲ ಸಾಕಲ್ಲ ಕ್ಲಿಯರ್ ಕಟ್ ಎಸ್ ವೀಕ್ಷಕರೇ ಇದು ಸತ್ಯ ಸಂಗತಿ ಕೆ ಎಚ್ ಮುನಿಯಪ್ಪ ಅವರೇ ಸಿದ್ದರಾಮಯ್ಯ ಅವರ ಮನೆಗೆ ಬಂದು ಎಲ್ಲವನ್ನ ಚರ್ಚಿಸಿ ನೀವು ಕೋಲಾರದಿಂದಲೇ ಸ್ಪರ್ಧಿಸಬೇಕು ಅಂತ ಹೇಳಿದ್ದಾರೆ ಅಲ್ಲಿಗೆ ಇದ್ದಂತ ಮನಸ್ತಾಪ ಕೂಡ ಇಲ್ಲ ಬಣವಡಿದಾಟ ಕೂಡ ಇಲ್ಲ ಕೋಲಾರ ಕಾಂಗ್ರೆಸ್ ಈಗ ಒಗ್ಗಟ್ಟಿನ ಪ್ರದರ್ಶನವನ್ನ ಪ್ರದರ್ಶಿಸ್ತಾ ಇದೆ ಹಾಗಾದರೆ ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಎಸ್ ಒಂಬತ್ತನೇ ತಾರೀಕು ಹೋಗ್ತಾ ಇದ್ದಾರೆ ಸೆಕೆಂಡ್ ವಿಸಿಟ್ ಇದಕ್ಕಾಗಿ ಕೋಲಾರದ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಬೂತ್ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೀತಾ ಇದೆ ಬೃಹತ್ ಸಮಾವೇಶ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಿಲ್ಲಲ್ಲ ಅಂದರೂ ಕೂಡ ಎರಡೆರಡು ಸಲ ಕೋಲಾರಕ್ಕೆ ಹೋಗೋಕೆ ಅವ್ರಿಗೇನು ತಲೆಕೆಟ್ ಆಯ್ತಾ ಎರಡನೇ ಸಲ ಹೋಯ್ತಾವ್ರೆ ಕೋಲಾರಕ್ಕೆ ಶಕ್ತಿ ಪ್ರದರ್ಶನ ಮಾಡ್ತಾರೆ ಮುನಿಯಪ್ಪ ಬಣ ಮತ್ತು ರಮೇಶ್ ಕುಮಾರ್ ಬಣ ಒಂದಾಗಿದೆ ಮುನ್ನೆ ಮುನಿಯಪ್ಪ ಅವರೇ ಸಿದ್ದರಾಮಯ್ಯ ಅವ್ರ ಮನೆಗೆ ಬಂದು ಮಾತುಕತೆ ನಡೆಸಿದ್ದಾರೆ ಅಂದರೆ ಮುಗೀತು ಏಯ್ ಯತೀಂದ್ರ ಅವರು ವರುಣಾದಲ್ಲೇ ನಿಂತ್ಕರ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಬಂದೇ ಬರ್ತಾರೆ ಇದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸತ್ಯ ಎಸ್ ವೀಕ್ಷಕರೇ ಇದನ್ನ ಸ್ವತಃ ಸಿದ್ದರಾಮಯ್ಯ ಅವರು ಕೋಲಾರದಿಂದಲೇ ಸ್ಪರ್ಧಿಸ್ತಾರೆ ಅನ್ನೋದನ್ನ ಒಂಬತ್ತನೇ ತಾರೀಕು ಅನೌನ್ಸ್ ಮಾಡೋ ಸಾಧ್ಯತೆ ಇದೆ ಯಾಕೆ ಸಿದ್ದರಾಮಯ್ಯ ಅವರಿಗೆ ಕೋಲಾರ ಸೇಫು ವರ್ಣದಲ್ಲಿ ಇಲ್ಲದೇ ಇರೋದು ಏನಿದೆ ಕೋಲಾರದಲ್ಲಿ ಎಸ್ ಸಿದ್ದರಾಮಯ್ಯ ಅವರ ಟ್ರೇಡ್ ಮಾರ್ಕ್ ಮತದಾರರು ಅಹಿಂದ ಮತ ಬ್ಯಾಂಕ್ ಕೋಲಾರದಲ್ಲಿ ಗಟ್ಟಿಯಾಗಿದೆ ಸಿದ್ದರಾಮಯ್ಯ ಅವ್ರಿಗೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಸಿದ್ದರಾಮಯ್ಯ ಅವರು ಸಿ ಎಮ್ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ಅವರು ಮಾಜಿ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನಲ್ಲಿ ತಮ್ಮದೇ ಆದ ವರ್ಚಸ್ಸಿದೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕ ಇನ್ನೇನು ಬೇಕು ಕೋಲಾರದ ಮತದಾರರಿಗೆ ಕಾಂಗ್ರೆಸ್ ಅಲೆ ಇರುವಂಥ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರ ಪರ ಓಟ್ ಹಾಕೋಕ್ಕೆ ಇನ್ನೇನು ಬೇಕು ಒಂದು ಇನ್ನೊಂದು ಕೋಲಾರ ಬೆಂಗಳೂರಿಗೆ ಹತ್ತಿರವಾಗಿದೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಲಿಕ್ಕೆ ಮತ್ತೊಂದು ಕಡೆ ಯಾವಾಗ ಬೇಕಾದ್ರೂ ಬೆಂಗಳೂರಿನಲ್ಲಿ ಯಾವುದೇ ಸಭೆಗಳನ್ನು ನಡೆಸೋಕೆ ಜೊತೆಯಲ್ಲಿ ಮತದಾರನ ನೋಡಬೇಕು ಅಂದಿದ ತಕ್ಷಣ ಕೋಲಾರಕ್ಕೆ ಓಡೋಗಕ್ಕೆ ಕೋಲಾರ ಈಸಿಯಾಗಿದೆ ಸಿದ್ದರಾಮಯ್ಯ ಮೇಲೆ ಇದ್ದಂಥ ಆರೋಪ ಏನಂದ್ರೆ ಬಾದಾಮಿಯಲ್ಲಿ ಗೆಲ್ಸಿದ್ವಿ ಬಾದಾಮಿಗೆ ಸರಿಯಾಗಿ ವಿಸಿಟ್ ಕೊಡಲಿಲ್ಲ ಅಂತ ಕೆಲವರು ಹೇಳ್ತಾರೆ ಏನು ಕೊಟ್ಟಿಲ್ಲ ಅಂತೇನು ಹೇಳಂಗಿಲ್ಲ ಹೋಗಿ ಬಂದವರು ಸಿದ್ದರಾಮಯ್ಯ ಅವರು ಸಾಕಷ್ಟು ಕೆಲಸಗಳು ಕೂಡ ಆಗಿದೆ ಆದರೆ ಕೋಲಾರ ತುಂಬ ಸೇಫ್ ಹತ್ತಿರದಲ್ಲೇ ಇರುತ್ತೆ ಏನೋ ವರ್ಣದಲ್ಲಿ ಸ್ಪರ್ಧಿಸಿ ಗೆದ್ರೆ ಅಂದ್ಬಿಟ್ಟು ನನ್ನೂರು ನಾನು ಎಷ್ಟು ಸಲ ಹೋಗಲಿ ಅಲ್ಲಿಗೆ ನಾನು ಮಾಡೋದೇನೈತೆ ನಾನು ಎಲ್ಲ ನನ್ನ ಊರಿಗೆ ನಾನು ಮಾಡಿರೋದು ನಾನು ರಾಜಕೀಯಕ್ಕೆ ಬಂದಾಗಿನ ಮಾಡೇ ಇರೋದು ಸಿ ಅಲ್ಲಿ ಜನಕ್ಕೆ ಅದೇನು ವಿಶೇಷ ಅನಿಸಲ್ಲ ವರ್ಣಗಾಗಿ ಅಭಿವೃದ್ಧಿಗಳನ್ನ ಮಾಡಿದ್ರು ಅನ್ನೋದಕ್ಕಿಂತ ಕೋಲಾರಕ್ಕೆ ಏನಾದ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಹೀಗಾಗಿ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧಿಸ್ತಾರೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಇಲ್ಲಿವರೆಗೂ ಕೂಡ ಕೋಲಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳಲ್ಲ ಅನ್ನೋ ಒಂದು ಮಾತು ಅದಕ್ಕೆ ಕಾರಣ ಬಣ ಬಡಿದಾಟ ಕೆ ಎಚ್ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಈಗ ರಮೇಶ್ ಕುಮಾರ್ ಅವರು ಸಿದ್ದರಾಮಯ್ಯ ಬರಲೇಬೇಕು ಅಂತಾರೆ ರಮೇಶ್ ಕುಮಾರ್ ಅಂಡ್ ಟೀಮು ಈ ಕೆ ಎಚ್ ಮುನಿಯಪ್ಪ ಅವರೇ ಮನೆಗೆ ಬಂದುಬಿಟ್ಟೆ ಇನ್ವೈಟ್ ಮಾಡಿ ಹೋಗೋರೆ ಇಲ್ಲ ನೀವು ಅಲ್ಲೇ ಬನ್ನಿ ಅಂತ ಹೀಗಾಗಿ ಆಫಿಷಿಯಲ್ ಆಗಿ ಜನವರಿ ಒಂಬತ್ತನೇ ತಾರೀಕು ಸಿದ್ದರಾಮಯ್ಯ ಅವರು ಕೋಲಾರದಲ್ಲೇ ಸ್ಪರ್ಧಿಸ್ತಾರೆ ಅನ್ನೋದು ಅನೌನ್ಸ್ ಆಗೋ ಸಾಧ್ಯತೆ ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ ಸೂಕ್ತ ಎರಡೇ ಆಪ್ಷನ್ ಇರೋದು ಈಗ ಓಕೆ ಎರಡಿಲ್ಲ ಮೂರು ಇಟ್ಕೋಬೋದು ವರ್ಣ ಕೋಲಾರ ಚಾಮುಂಡೇಶ್ವರಿ ಯಾವುದು ಸೇಫ್ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು